ಚಾರಕ್ಕೆ ಹೋಗ್ಬೇಕು ನಾವು ಬಸ್ಸಿಗೆ 30 ರೂಪಾಯಿ ಆಗುತ್ತೆ. ನಮ್ಗೆ ಕೊಟ್ಟಿದ್ರೆ ಆ 30 ರೂಪಾಯಿ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ಲೇಡೀಸ್ಗೆ ಕೊಟ್ಟು ಏನು ಸುಖ ಹೇಳಿ ಹೇಳೋಣ. ಯಾಕೆ ದಿವಾಳಿ ಆಗ್ತದಮ್ಮ ರಾಜ? ನಾವೆಲ್ಲ ಟ್ಯಾಕ್ಸ್ ಕಟ್ತಾ ಇಲ್ವಾ? ಪ್ರತಿಯೊಂದು ಪದಾರ್ಥ ತಗೊಂಡ್ರೆ ಟ್ಯಾಕ್ಸ್ ಬರುತ್ತೆ, ಅದರಿಂದ ಅವ್ರು ರೋಲ್ ಮಾಡ್ತಾರೆ ಅಷ್ಟೇ. ಅವ್ರ ಮನೆಯಿಂದ ಏನು ಕೊಡಲ್ಲ, ನಮ್ದೇ ನಮಗೆ ಕೊಡ್ತಾರೆ. ಆಟೋ ಡ್ರೈವರ್ಸ್ಗೆ ತುಂಬಾ ತೊಂದರೆ ಆಗ್ತದೆ. ಏನು ಇಲ್ಲಮ್ಮ, ಆಟೋಲ್ಲಿ ಓಡಾಡೋರು ಆಟೋಲ್ಲಿ ಓಡಾಡ್ತಾರೆ, ಬಸ್ಸಲ್ಲಿ ಓಡಾಡೋರು ಬಸ್ಸಲ್ಲಿ ಓಡಾಡ್ತಾರೆ. ಇಲ್ಲ, ಅವರು ಸುಮ್ಮನೆ ಓಟಕ್ಕೋಸ್ಕರ ಏನೋ ಮಾಡ್ತಾರೆ. ಬೇಜಾರು ಮಾಡ್ಕೊಂಡು ನಾನು ಇರೋದು ಹೇಳ್ತಾ ಇದ್ದೀನಿ. ಗೌರ್ಮೆಂಟಲ್ಲಿ ದುಡ್ಡಿಲ್ಲ, ಸುಮ್ಮನೆ ಓಟಕ್ಕೋಸ್ಕರ ಎಲ್ಲ ಏನೇನೋ ಹೇಳ್ತಾರೆ. ಅವ್ರು ಬಡವರು ಚೆನ್ನಾಗಿರ್ಬೇಕು, ಅದೇ ನಮ್ಗೆ ಬೇಕಾಗಿರೋದು. ಇದೆಲ್ಲ ಬಸ್ಸು ಮತ್ತು ಇವೆಲ್ಲ ಕರೆಂಟು ಅದೆಲ್ಲ ಏನು ಬೇಕಾಗಿರಲಿಲ್ಲ. ಸರ್ಕಾರ ಚೆನ್ನಾಗಿ ಮಾಡಿದ್ರೂ ಸ್ವಲ್ಪ ಜನಗಳಿಗೆ ತೊಂದರೆ ಇದ್ರೂ ಸರಿ ನೋಡಿ, ಅದೇ ಅವ್ರು ಹೇಳಿರಲ್ಲ. ನಾವು ಕೆಲಸ ನಮ್ಮ ಕೆಲಸ ಕಮ್ಮಿ, ಕೆಲಸ ಇಲ್ಲ, ಇವಾಗ ಸುಮ್ಮನೆ ಇದ್ದೀವಿ. ಅವ್ರು ಹೇಳಿದಂಗೆ ನಾವು ಇದಕ್ಕೆ ಹೋಗ್ಬೇಕು. ನಾವು ನಾನು 342 ಬಿ ಚಾರಕ್ಕೆ ಹೋಗ್ಬೇಕು. ನಾವು ಬಸ್ಸಿಗೆ ಅಲ್ಲಿ ಕೆಲಸಕ್ಕೆ ಅಲ್ಲಿಗೆ ಹೋಗ್ಬೇಕು. 30 ರೂಪಾಯಿ ಆಗುತ್ತೆ. ನಮ್ಗೆ ಕೊಟ್ಟಿದ್ರೆ ಆ 30 ರೂಪಾಯಿ ನಾವು ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ಲೇಡೀಸ್ಗೆ ಕೊಟ್ಟು ಏನು ಸುಖ ಹೇಳಿ ಹೇಳೋಣ. ಈ ಯೋಜನೆಗಳು ಬೇಕಿತ್ತು ಸರ್? ಬೇಕಿದೆ ಅಂದರೆ ಅವರು ಲೇಡೀಸ್ಗೆ ಹೇಳಿ ಇದು ಮಾಡಿ ಉದ್ದಾರ ಇದು ಮಾಡಿದೆ, ಎಲೆಕ್ಷನ್ ಇದು ಮಾಡಿದ್ರು, ಅದು ಪರವಾಗಿಲ್ಲ ಒಂದು ಸ್ವಲ್ಪ. ಅದೇ ಇವಾಗ ಈಗ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ, ಅದು ಬಿಡಿ ಪರವಾಗಿಲ್ಲ. ಬೇರೆ ಸ್ಟೇಟಿಂದ ಫ್ರೀ ಕೊಟ್ಟಿದ್ದಾರೆ, ಅದೇ ಥರ ಇವರು ಕೊಡ್ತಾರೆ. ಇವಾಗ ಹೆಂಗಸರಿಗೆ 2000 ರೂಪಾಯಿ ಕೊಡ್ತಾರೆ. ಕರೆಂಟ್ ಬಿಲ್ ಜಾಸ್ತಿ ಬಂತು ಅಂತ ಹೇಳ್ತಿದಾರಲ್ಲ ಸರ್? ಹಳೆ ಬಿಲ್ಲೆಲ್ಲ ಇದು ಮಾಡಿ ಕರೆಂಟ್ ಮಾಡಿದೆ, ಜಾಸ್ತಿ ಬಂದಿದ್ದೆ. ನಿನ್ನೆ 1ನೇ ತಾರೀಕಿಂದಾನೇ ಇವಾಗ ಕರೆಂಟ್ ಫ್ರೀ ಅಂತ ಅವರೆ. ಅದು ಏನು ಹೇಳಕ್ಕೆ ಆಗಲ್ಲ ನಮ್ಗೇನು, ನಮ್ಗೇನು ತೀರ್ಮಾನ ಆಗಲ್ಲ, ಗೊತ್ತಿಲ್ಲ ನಮಗೆ. ಹೀಗೆ ಫ್ರೀ ಕೊಟ್ಟರೆ ರಾಜ್ಯ ದಿವಾಳಿ ಆಗ್ಬೋದಾ? ದಿವಾಳಿ ಎಲ್ಲ ಆಗಲ್ಲ, ಜನಗಳು ಅದರ ಬಗ್ಗೆ ನೋಡ್ಕೊಂತಾರ, ಇದು ಮಾಡ್ತಾರ. ಈಡೇರಿಸದ ಅಂತ ಭರವಸೆ ಇದೆ ಸಿದ್ದರಾಮಯ್ಯ ಮೇಲೆ, ಈಡೇರಿಸ್ತಾರ ಅಂತ ಇದೆ. ಈ ಸರ್ಕಾರದ ಮೇಲೆ ನಂಬಿಕೆ ಇದೆಯಾ ನಿಮಗೆ? ಹಾ, ನಂಬಿಕೆ ಇದೆ. ಓಕೆ, ಅಂದ್ರೆ ಈ ತರ ಫ್ರೀ ಕೊಟ್ರೆ ರಾಜ್ಯ ದಿವಾಳಿ ಆಗ್ತದೆ ಅಂತ ಹೇಳ್ತಿದಾರಲ್ಲ, ಯಾಕೆ ದಿವಾಳಿ ಆಗ್ತದ ಮಹಾರಾಜ? ಯಾಕಾಗ್ತದೆ ಹೇಳಿ? ನಾವೆಲ್ಲ ಟ್ಯಾಕ್ಸ್ ಕಟ್ತಾ ಇಲ್ವಾ? ಪ್ರತಿಯೊಂದು ಪದಾರ್ಥ ತಗೊಂಡ್ರೆ ಟ್ಯಾಕ್ಸ್ ಬರುತ್ತೆ, ಅದರಿಂದ ಅವ್ರು ರೋಲ್ ಮಾಡ್ತಾರೆ ಅಷ್ಟೇ. ಅವ್ರ ಮನೆಯಿಂದ ಏನು ಕೊಡಲ್ಲ, ನಮ್ದೇ ನಮಗೆ ಕೊಡ್ತಾರೆ. ಕಾಂಗ್ರೆಸ್ ಗೌರ್ಮೆಂಟ್ ಇರೋವಾಗ ಕಮ್ಮಿ ಇತ್ತು ಬೆಲೆ, BJP ಸರ್ಕಾರ ಬಂದ್ಮೇಲೆ ರೇಟ್ ಜಾಸ್ತಿ ಆಯ್ತು. ಇವಾಗ ಇವ್ರು ಬಂದವ್ರೆ, ಇವ್ರಿಗೆ ಕಾಲಾವಕಾಶ ಕೊಟ್ಟು ನೋಡೋಣ, ಇನ್ನೊಂದು 6 ತಿಂಗಳು ಆದ್ಮೇಲೆ ಏನಂತ ಗೊತ್ತಾಗುತ್ತೆ. ಫ್ರೀ ಘೋಷಣೆ ಕೊಟ್ಟಿರೋದಂದ್ರೆ ಈ BJP ಸರ್ಕಾರ ಇದ್ದಾಗ ಎಲ್ಲ ಹಣವಂತರು ಹಣ ಮಾಡ್ಕೊತಾ ಇದ್ರು. ಇವಾಗ ಇವ್ರು ಬಂದವ್ರೆ ಸ್ವಲ್ಪ ಬಡವ್ರಿಗೆ ಒಳ್ಳೇದು ಮಾಡ್ತಾರೆ, ಬಡವ್ರ ಮೇಲೆ ಬರ್ತಾರೆ ಅಷ್ಟೇ. ಲೆವೆಲ್ಗೆ ಬರಬೇಕು ಶ್ರೀಮಂತರು, ಬಡವರು ಲೆವೆಲ್ಗೆ ಬಂದ್ರೇ ಅವಾಗ ಅವರು ಸರ್ಕಾರ ಕರೆಕ್ಟಾಗಿ ನಡೆಸವ್ರೆ ಅಂತ. ಫ್ರೀ ಬಸ್ ಯೋಜನೆಯಿಂದ ತೊಂದರೆ ಆಗ್ತಿದೆ ಸರ್? ಏನು ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಆಟೋ ಡ್ರೈವರ್ಸ್ಗೆ ತುಂಬಾ ತೊಂದರೆ ಆಗ್ತದೆ? ಏನು ಇಲ್ಲಮ್ಮ, ಆಟೋಲ್ಲಿ ಓಡಾಡೋರು ಆಟೋಲ್ಲಿ ಓಡಾಡ್ತಾರೆ, ಬಸ್ಸಲ್ಲಿ ಓಡಾಡೋರು ಬಸ್ಸಲ್ಲಿ ಓಡಾಡ್ತಾರೆ. ಇವಾಗ ಬಸ್ಸಲ್ಲಿ ಒಂದು ಹೆಂಗಸ್ರನ್ನ ಕರ್ಕೊಂಡು ಹೆಂಗಸರು ಹೋಗ್ತಾರೆ, ಹೆಂಗಸ್ರ ಜೊತೆಯಲ್ಲಿ ಒಬ್ಬ ಗಂಡಸು ಹೋಗ್ಲೇಬೇಕು, ಗಂಡಂದು ವ್ಯಾಪಾರ ಆಗುತ್ತೆ ಅಷ್ಟೇ. ಅದು ರಶ್ ಆದಾಗ ಒಂದು 100 ಜನ ಹೆಂಗಸ್ರು ಹೋದ್ರೆ 100 ಜನ ಗಂಡಸ್ರು ಹೋಗಿರ್ತಾರೆ, ವ್ಯಾಪಾರ ದ್ವಿಗುಣ ಆಗುತ್ತೆ. ಹಾಂ, ವ್ಯಾಪಾರ ದ್ವಿಗುಣ ಆಗುತ್ತೆ, ಅವ್ರಿಗೆ ಲಾಭ ಆಗುತ್ತೆ. BTS KSRTCಗೆ ಎಲ್ಲ ಒಬ್ಬರೇ ಹೆಂಗಸರು ಎಲ್ಲೂ ಓಡಾಡೋಲ್ಲ, ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಎಲ್ಲರೂ ಸೇರಿ ಓಡಾಡ್ತಾರೆ. ಅದರಿಂದ ಅವ್ರಿಗೆ ಲಾಭ ಆಗುತ್ತೆ, ಲಾಸ್ ಅಂತೂ ಏನೂ ಇಲ್ಲ. ಸಿದ್ದರಾಮಯ್ಯ ಅವರು ಆಶ್ವಾಸನೆ ಕೊಟ್ಟಿದ್ದಾರಲ್ಲ, ಇದೆಲ್ಲ ಈಡೇರಿಸ್ತಾರ ಅಂತ ನಂಬಿಕೆ ಇದೆಯಾ? ಇಲ್ಲ, ಅವರು ಸುಮ್ಮನೆ ಓಟಕ್ಕೋಸ್ಕರ ಏನೇನೋ ಮಾಡ್ತಾರೆ. ಬೇಜಾರು ಮಾಡ್ಕೊಂಡು ನಾನು ಇರೋದು ಹೇಳ್ತಾ ಇದ್ದೀನಿ. ಓಟಕ್ಕೋಸ್ಕರ ಏನೇನೋ ಮಾಡ್ತಾರೆ, ಮಾಡಿಬಿಟ್ಟು ಬಂದಿದ್ದಾರೆ. ಜನಗಳಿಗೆ ಒಳ್ಳೇದು ಮಾಡಿದ್ರೆ ಎಲ್ಲರಿಗೂ ನಾವು ಒಳ್ಳೇದೇ. ಜನಗಳಿಗೆ ಕಷ್ಟಪಡ್ತಾ ಇದಾರಲ್ಲ ಅದೆಲ್ಲ ನಾವು ನೋಡ್ತಾ ಇದ್ದೀವಿ ಪಬ್ಲಿಕಲ್ಲಿ. ಎಷ್ಟೊಂದು ಜನ ಈಗ ಕರೆಂಟ್ ಬಿಲ್ ಎಷ್ಟಾಗಿದೆ? 1-2 ಡಬಲ್ ಆಗಿದೆ.
ನಾನೀಗ ನಮ್ಮ ಮನೆಯಲ್ಲಿ 1200 ಮಂತ್ಲಿ ಬರ್ತಾ ಇತ್ತು, ಈಗ 2500 ತಗೊಳ್ತಾರೆ. ಎಲ್ಲಿಂದ ನೀವು 2000 ಕೊಡ್ತಾರೆ? ಮನೆಯಲ್ಲಿರೋರ್ಗೆ ಯಾರು ಕೊಡ್ತಾರೆ? ಎಲ್ಲಿಂದ ಕೊಡ್ತಾರೆ ಹೇಳಿ? ಗೌರ್ಮೆಂಟಲ್ಲಿ ದುಡ್ಡಿಲ್ಲ, ಸುಮ್ಮನೆ ಓಟಕ್ಕೋಸ್ಕರ ಎಲ್ಲ ಏನೇನೋ ಹೇಳ್ತಾರೆ. ಇದನ್ನು ಬಿಟ್ಟು ಸರ್ಕಾರ ಏನು ಮಾಡ್ಬೋದಾಗಿತ್ತು? ಜನಗಳಿಗೆ ಒಳ್ಳೇದು ಮಾಡಿದ್ರೆ, ಏನು ಮಾಡಿದ್ರೂ ಸರಿ, ಅವ್ರು ಬಡವರು ಚೆನ್ನಾಗಿರ್ಬೇಕು, ಅದೇ ನಮ್ಗೆ ಬೇಕಾಗಿರೋದು. ನಮಗೆ ಒಂದು 2 ಯೋಜನೆ ಅಷ್ಟೇ ಲೈಕ್ ಆಯ್ತು ಸರ್. ಅವರು ಅಕ್ಕಿ ಕೊಟ್ಟಿದ್ರೆ ಚೆನ್ನಾಗಿಡ್ತಾ ಇತ್ತು, ಯಾಕಂದರೆ ಅದು ಬಡವ್ರಿಗೆಲ್ಲ ಬೇಕಾಗಿರೋದು ಅಕ್ಕಿ. ಮತ್ತು ಒಂದು 2000 ಕೊಟ್ಟಿದ್ರೆ ಗ್ಯಾಸು ಮನೆ ಮನೆಗೆ ಇದು ಬೇಕಾಗಿ ತಿಂಗಳಿಗೆ ಬೇಕಾಗಿರೋದಕ್ಕೆ ಸರಿ ಹೋಗ್ತಾ ಇತ್ತು. ಇದೆಲ್ಲ ಬಸ್ಸು ಮತ್ತು ಇವೆಲ್ಲ ಕರೆಂಟು ಅದೆಲ್ಲ ಏನು ಬೇಕಾಗಿರಲಿಲ್ಲ ಸರ್. ಯಾಕಂದರೆ ಕರೆಂಟ್ ಬಿಲ್ಲು ಮಾಮೂಲಿ ಬಡವರಿಗೆ ಭಾಗ್ಯಜ್ಯೋತಿ ಇದೆ, ಆ ಭಾಗ್ಯಜ್ಯೋತಿಯಿಂದ ಅವ್ರಿಗೇನು ಹೆಲ್ಪ್ ಆಗಲೇ ಆಗುತ್ತೆ. ಈ 2000 ಸರ್ಕಾರಕ್ಕೆ ಹೊರೆ ಆಗುತ್ತೆ ಹೊರತು ಅದು ಏನು ಇದಾಗಲ್ಲ. ನೆಕ್ಸ್ಟು ಬಸ್ದು ಅಷ್ಟೇ, ಬಸ್ದು ಸುಮ್ಮನೆ ಅದೆಲ್ಲ ಲಾಸ್ ಆಗುತ್ತೆ, ಗೌರ್ಮೆಂಟ್ಗೆ ಲಾಸ್ ಆಗುತ್ತೆ. ಓಕೆ, ಹೀಗೆ ಅಂದರೆ ಇದರಿಂದ ಅಭಿವೃದ್ಧಿ ಆಗುತ್ತೆ, ಹೆಂಗಸ್ರಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತೀವಿ? ಅಲ್ಲ ಅಲ್ಲ ಮೇಡಮ್, ಯೋಚನೆ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರೆಲ್ಲ ಅದು ಇಷ್ಟಪಡ್ಬೋದು, ಬಟ್ ಏನಂದರೆ ಸರ್ಕಾರದಲ್ಲಿರೋ ಇವಾಗ ಅಲ್ಲಿ ಶ್ರೀಲಂಕಾದಲ್ಲಿ ಅಲ್ಲೆಲ್ಲ ಸ್ವಲ್ಪ ಹಿಂಗೆ ಸ್ವಲ್ಪ ಪ್ರಾಬ್ಲಮ್ ಆಗಿ ಕೊನೆಗೆ ಏನಾಯಿತು, ಅಲ್ಲಿ ಒಂದು ನಿಂಬೆಹಣ್ಣು ತೊಗೊಬೇಕು 250 ರೂಪಾಯಿ ಕೊಡಬೇಕಾಗಿತ್ತು, ಒಂದು ಅಕ್ಕಿ ತೊಗೋಬೇಕಂದ್ರೆ 250 ರೂಪಾಯಿ ಕೆ ಜಿ ಕೊಡಬೇಕಾಯಿತು. ಈ ಪರಿಸ್ಥಿತಿ ಬರುತ್ತೇನೋ ಅಂತ ನಮಗೆ ಅನಿಸುತ್ತೆ ಒಂದೊಂದು ಸರಿ. ಬಟ್ ಅದು ಅದು ಕರೆಕ್ಟಾಗಿ ಹೋದರೆ ಪರವಾಗಿಲ್ಲ. ಇದ್ರ ಬದಲು ಬೇರೆ ಅಂದರೆ ಇವಾಗ ಬಡವರು ಇದ್ದಾರೆ, ಅದನ್ನು ಫೈಂಡ್ ಔಟ್ ಮಾಡಿ ಇವಾಗ ಅದೇನೋ ಇದು ಮಾಡ್ತಾರಲ್ಲ ಈ ಕರೆಂಟ್ ಬಿಲ್ದು ಅದು ಇದೆಲ್ಲ, ಅದ್ರ ಬದಲು ಇವಾಗ ಬಡವ್ರಿಗೆ ಏನಾದರೂ ಮಾಡ್ಬೋದಾಗಿತ್ತು. ನೆಕ್ಸ್ಟು ಕೆಲವು ಇವಾಗ ಅವ್ರು ಏನು ಹೇಳಿದ್ರು ಫ್ರೀ ಬಸ್ದು ಎಲ್ಲ ಇದಕ್ಕೂ ಕೊಡೋದು ಬಿಟ್ಬಿಟ್ಟು ಬಡವ್ರಿಗೆ ಕೊಡ್ಬೋದಾಗಿತ್ತು, ಎಲ್ಲರಿಗೂ ಕೊಡೋದ್ರಿಂದ ಲಾಸ್ ಅನಿಸುತ್ತೆ. ಜನರಿಗೆ ಉಪಯೋಗ ಅಂದರೆ ಕೆಲವೊಂದು ಉಪಯೋಗ ಆಗುತ್ತೆ, ಕೆಲವೊಂದು ಉಪಯೋಗ ಆಗ್ತಾಯಿಲ್ಲ ಸರ್ 100%. ಏನಂದರೆ ಯಾಕಂದರೆ ಇವಾಗ ಮಿಡ್ಲ್ ಕ್ಲಾಸಲ್ಲಿರೋರು ಫ್ರೀ ಯೋಜನೆಗೆ ಇದಾಗ್ತಾ ಇದ್ದಾರೆ, ಬಡವ್ರಿಗೂ ಅದು ಇದಾಗುತ್ತೆ. ಯಾರಿಗೆ ಇವಾಗ ಅದು ಇದಾಗುತ್ತೆ? ಮಿಡ್ಲ್ ಕ್ಲಾಸಲ್ಲಿರೋರು ಆರಾಮಾಗಿ ಹೋಗ್ಬೋದು. ನೆಕ್ಸ್ಟು ಇದು ಸ್ವಲ್ಪ ರಿಚ್ಚಲ್ಲಿರೋರು ಓಡಾಡ್ಬೋದು, ಅವ್ರೇನೋ ಅವ್ರ ಹತ್ರ ಅಷ್ಟೇ ದುಡ್ಡಿರತ್ತೆ ಓಡಾಡ್ಬೋದು. ಬಡವರು ಬಿಟ್ಟೆ ಇವ್ರಿಗೆ ಇದಕ್ಕೇನು ಬೇಕಾಗಿರಲಿಲ್ಲ. ಏನು ಮೇಡಮ್ ಏನು ಎಫೆಕ್ಟ್ ಆಗ್ಬೋದು ಮುಂದೆ? ಇದು ಅದೇ ಹೇಳಿದೆ ಅಲ್ಲ ಮೇಡಮ್, ನಾಳೆ ದಿನ ಏನಾದರೂ ಸರ್ಕಾರಕ್ಕೆ ಏನಾದರೂ ಪ್ರಾಬ್ಲಮ್ ಆಗಿ ಅಲ್ಲಿ ಅದು ಎತ್ಕೊಂಬಂದು ಮತ್ತೆ ಜನರ ಮೇಲೇ ಬೀಳೋದೆ ಬಿಟ್ಟು ಇನ್ನು ಬೇರೆ ಏನಾಗಲ್ಲ. ಅದರಿಂದ ಜನರಿಗೆ ಪ್ರಾಬ್ಲಮ್ ಆಗುತ್ತೆ ಹೊರತು ಬೇರೆ ಇನ್ನೇನು ಉಪಯೋಗ ಆಗಲ್ಲ.